ಈಗ ಸ್ವಲ್ಪ ಹೊತ್ತಲ್ಲಿ ಆರತಿ ಅಮ್ಮ ಇಬ್ರು ಫೋನ್ ಮಾಡಿದ್ರು. ಕೆಲ್ಸದ ಗಡಿ ಬಿಡಿಲಿ, ನಾನು ತೆಗಿಯೋಕೆ ಆಗ್ಲಿಲ್ಲ. ಕಂಜು ನೀನೆ ಮಾಡ್ಕೊಡಪ್ಪ. ಅಮ್ಮ, ಆರತಿ ಅಕ್ಕ ಯಾಕೋ ಫೋನೇ ಪಿಕ್ ಮಾಡ್ತಿಲ್ಲ. ಹೌದಾ? ಹಾಗಾದ್ರೆ ಅಮ್ಮಗ್ ಫೋನ್ ಮಾಡಿ ನೋಡೋಣ. ಒಂಚೂರು ಚೂರು ಉಪ್ಪು ಹಾಕಿ. ಇಷ್ಟ ಹಾಕ್ಲಮ್ಮ? ಅಮ್ಮ ಕಾಲ್ ಬರ್ತಾಗ ಹಲೋ ಅಮ್ಮ, ನಾನು ಅಕ್ಕಂಗೆ ಮುದ್ದೆ ಮಾಡ್ಕೊಡ್ತಿದ್ದೀನಿ, ನೀನ್ ಡಿಸ್ಟರ್ಬ್ ಮಾಡ್ಬೇಡ, ಆಮೇಲೆ ಕಾಲ್ ಮಾಡ್ತೀನಿ. ಮತ್ತೆ ಕಳ್ಸ್ಬೇಕಾ? ಇಲ್ಲ, ಈಗ ಇದನ್ನ ಇದಕ್ಕೆ ಮುಚ್ಚಬೇಕು. ಚೆನ್ನಾಗಿ ನೀರ್ ಕುದಿಲಿ ಆಯ್ತಾ? ಮುದ್ದೆ ಮಾಡೋದಲ್ಲಿ ಇಷ್ಟೊಂದು ಸೀಕ್ರೆಟ್ಸ್ ಇದೆ. ಓಕೆ ಓಕೆ. ಮುದ್ದೆ ಅನ್ನೋದು ಒಂದು ಒಳ್ಳೆ ಸಂಬಂಧ ಇದ್ದಾಗೆ ಅದನ್ನ ಗಂಟು ಕಟ್ಟಕ್ ಬಿಡಬಾರ್ದು. ಗಂಟು ಕಟ್ಟಿದ್ರೆ ಕೂಡ ಅದನ್ನ ನಿಧಾನವಾಗಿ ಬಿಡಿಸ್ಬೇಕು. ಚೆನ್ನಾಗಿ ಕುದಿ ಬರ್ಲಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಮುದ್ದೆ ಎಷ್ಟು ಚೆನ್ನಾಗಾಗುತ್ತೆ ಅಂತ. ನಾನು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ತುಂಬಾ ಡೇಂಜರ್ ಇದೆ ಅಂತ ಅನಿಸ್ತಾ ಇದೆ, ಜೊತೆಗೆ ರಿಸ್ಕಿ ಕೂಡ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ಧ್ರುವನ ನೋಡದೆ ಇದ್ರೆ ನಂಗೆ ಸಮಾಧಾನನೇ ಆಗಲ್ಲ. ಯಾವಾಗ ಅವನ್ನ ನೋಡ್ತೀನೋ, ಯಾವಾಗ ಅವನ ಜೊತೆ ಮಾತಾಡ್ತೀನೋ ಅಂತ ಅನಿಸ್ತಾ ಇರತ್ತೆ. ಅವನಿಗೋಸ್ಕರ ಯಾವ್ದೇ ರಿಸ್ಕ್ ಬೇಕಾದ್ರೂ ತಗೋತೀನಿ, ಯಾರನ್ನ ಬೇಕಾದ್ರೂ ಎದುರಾಕೊಳ್ತೀನಿ. ನಾನು ಯಾವಾಗ್ಲೂ ಅವನ ಜೊತೆನೆ ಇರ್ತೀನಿ, ಅವನ ಜೊತೆಗೆ ಬದುಕ್ತೇನೆ. ಆದ್ಯಾದ್ಕೆ ಧ್ರುವಂಗೆ ಬ್ಲೂ ಕಲರ್ ಇಷ್ಟ ಅಂತ ಹೇಳಿದ್ರು. ಹೇಗಾದ್ರೂ ಮಾಡಿ ಧ್ರುವಂಗೆ ಬ್ಲೂ ಶರ್ಟ್ ಗಿಫ್ಟ್ ಮಾಡ್ಬೇಕು, ಹಾಗಾದ್ರೂ ಅವ್ನು ಖುಷಿ ಪಡ್ತಾನೆ. ಈ ಶರ್ಟು ಧ್ರುವಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕ್ವಾಲಿಟಿನೂ ಚೆನ್ನಾಗೇ ಇದೆ. ಇದನ್ನೇ ಕೊಡಿಸ್ತೀನಿ. ಶರ್ಟ್ ಏನೋ ಎಲ್ಲಾನು ಚೆನ್ನಾಗಿದೆ, ಆದ್ರೆ ದುಡ್ಡು ನೋಡಿದ್ರೆ 2,500 ಮೇಲೇನೆ ಇದೆ. ಅಷ್ಟೊಂದೆಲ್ಲ ನನ್ನ ಹತ್ರ ಎಲ್ಲಿದೆ? ಹಾ, ಅಮ್ಮನ ಜೀರಿಗೆ ಡಬ್ಬದಲ್ಲಿ ದುಡ್ಡು ಇದ್ದೇ ಇರುತ್ತೆ. ಲೆಕ್ಕದಲ್ಲಿ ನಾನೇ ಸಂಪಾದನೆ ಮಾಡಿ ನಿಮಗೆ ಹೆಲ್ಪ್ ಮಾಡಬೇಕು ಅಂತದ್ರಲ್ಲಿ ನೀವು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಧ್ರುವಂಗ್ ಶರ್ಟ್ ಕೊಡಿಸ್ತಾ ಇದ್ದೀನಿ. ನನ್ನನ್ನ ಕ್ಷಮಿಸ್ಬಿಡಮ್ಮ. ಅಪ್ಪ ಬಾ ಕೂತ್ಕೋ. ಯಾಕೆ ಪರಿ, ಏನಾಯ್ತು? ಜೀರಿಗೆ ಡಬ್ಬಿಲಿ ದುಡ್ಡಿದೆ ಅನ್ನೋದು ಬಿಟ್ರೆ ಮನೆಯಲ್ಲಿ ಬೇರೆ ಯಾವ ದುಡ್ಡು ಇಲ್ಲ. ಚೀಟಿಗೆ 4,000 ಕಮ್ಮಿ ಬೀಳ್ತಿದೆ. ಅವನ ಮೇಲಿಂದ ಮೇಲೆ ಫೋನ್ ಮಾಡ್ತಿದ್ದಾನೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇದೆ. ನೋಡೋಣ ಇರುಪರಿ, ಇನ್ನೊಂದು ವಾರದಲ್ಲಿ ಸಂಬಳ ಆದ್ರೂ ಆಗ್ಬೋದು. ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತಾ ಇದೆ.
ತೆಗಿಲ ನೀರು ಕುದಿತಾ ಇದೆ ಅಲ್ವಾ, ಆ ಬಟ್ಟೆಯಿಂದ ನಿಧಾನವಾಗಿ. ಈಗ ಇದರಿಂದ 4 ಸೌಟು ಅದಕ್ಕೆ ಹಿಟ್ ಹಾಕ್ಬೇಕು. ಇಷ್ಟಿಷ್ಟೇ ಅಲ್ವಾ? ಅಷ್ಟೇ. ಈಗ ಆ ಕುದ್ದಿರೋ ನೀರೆಲ್ಲ ಮೇಲ್ ಬರುತ್ತೆ, ಆಗ ನಾವು ಮುದ್ದೆನ ಮೃದುವಾಗಿ ತಿರುಗಿಸ್ಬೇಕು. ಈಗ ಕೋಲ್ ತಗೊಳ್ಳಿ, ತಿರುಗಿ. ಹಾಗಲ್ಲ, ನಾನು ತೋರಿಸ್ತೀನಿ. ಹಿಡ್ಕೋಬೇಕು ಹೀಗೆ. ಗಂಟು ಕಟ್ಟಕ್ ಬಿಡಬಾರ್ದು ಅಂತ ಹೇಳಿದ್ದೆ. ಈಗ ನೀರು ಬೇಕು ನನಗೆ. ಈಗ ಮುದ್ದೆ ಕಟ್ಟೋಣ. ನಾನು ಒಂದು ಕಟ್ ತೋರಿಸ್ತೀನಿ, ಆಮೇಲೆ ನೀವೇ ಕಟ್ಟಿ. ಕೈನ ಒದ್ದೆ ಮಾಡ್ಕೋಬೇಕು ಆಯ್ತಾ? ಹೇಳಿದ್ರ ಈಗ ನೀವೊಂದು ಮಾಡ್ಕೊಡ್ತೀರಾ? ನಾನು ಮಾಡ್ಲ? ಹಾ, ನೀರು ಚೆನ್ನಾಗಿ ನೀರು ಇಟ್ಕೊಳ್ಳಿ. ಹೀಗೆ ಮುದ್ದೆ ಮಾಡೋದು. ಇನ್ಮೇಲೆ ನೀವು ಯಾರ ಹತ್ರನೂ ಮುದ್ದೆ ಕಲ್ಸ್ಕೊಡಿ ಅಂತ ಹೇಳ್ಬೇಕಾಗಿಲ್ಲ. ಯಾಕೆ ಹೇಳಿ, ಈಗ ನಿಮ್ಗೆ ಮುದ್ದೆ ಮಾಡಕ್ ಬರುತ್ತೆ. ಏನು ಅನ್ಕೋಬೇಡಿ ಮಾ, ಮದ್ವೆ ಆಗಕ್ಕೂ ಮುಂಚೆ ಅಡ್ಗೆ ಮಾಡೋದನ್ನ ತಾಯಿ ಹೇಳ್ಕೊಡ್ತಾರೆ, ಮದ್ವೆ ಆದ್ಮೇಲೆ ಅತ್ತೆ ಹೇಳ್ಕೊಡ್ತಾರೆ. ಈಗೊಂದು ಕ್ಷಣ ನೀವು ನನಗೆ ಅತ್ತೆ ಅನ್ಸಿದ್ರಿ, ಅದಕ್ಕೆ ಹಾಗೆ ಹೇಳ್ದೆ. ನೀನ್ ಹೇಳ್ತಾ ಇರೋದು ಸರಿಯಾಗಿದೆಯಮ್ಮ. ವೇದಾಂತ್ಗೆ ನಾನು ತಾಯಿ, ಆ ಲೆಕ್ಕದಲ್ಲಿ ನಾನು ನಿನ್ನ ಅತ್ತೆ ಕೂಡ. ಆದ್ರೆ ಏನ್ ಮಾಡೋದು, ನನ್ನ ಪರಿಸ್ಥಿತಿ ಸರಿಯಿಲ್ಲ. ಅಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನು ಇಲ್ಲಮ್ಮ, ಮುದ್ದೆ ಬಿಸಿ ಇರುವಾಗ ಆರ್ತಿಗೆ ತಗೊಂಡು ಹೋಗ್ಕೊಡಿ, ಬಿಸಿ ಬಿಸಿಯಾಗಿ ಮುದ್ದೆ ತಿನ್ನಕ್ ಚಂದ. ಹೋಗಿ. ಸರಿ ಅಮ್ಮ. ಅಗ್ರಜ, ರೌಡಿ ನನ್ನಿಗೆ ಮುದ್ದೆ ಮಾಡಕ್ ಬರುತ್ತಾ? ಚಾನ್ಸ್ ಇಲ್ಲ ಬೇಕ, ಅಲ್ಲಿ ಬೀಳ್ಬೇಕು ಅವಳು ಮುದ್ದೆ ಮಾಡೋದು. ಮಾಡ್ಕೊಂಡು ತಂದೆ ಮಕ್ಕಳು ನಿಮ್ಗೋಸ್ಕರ ಶ್ರಮನೆಲ್ಲ ಸುರಿದು ಮುದ್ದೆ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ, ತಗೋ ತಿನ್ನು. ಶ್ರಮನ್ ಯಾಕೆ ಸುರಿದು ಮಾಡ್ದೆ ಅಮ್ಮ? ರಾಗಿ ಇಟ್ಟು ಖಾಲಿ ಆಗ್ಬಿಟ್ಟಿತ್ತಾ? ಏನಕ್ಕ ನೀನು ನನ್ಗೆ ಕೌಂಟರ್ ಕೊಡ್ತಾ ಇದ್ಯಾ? ಪರವಾಗಿಲ್ವೆ, ಬಲೇ ಜೋರಾಗಿದ್ಯಾ ನೀನು? ತಗೋ ತಿನ್ನು, ನಾನೇ ರಾಗಿ ಇಟ್ಟು ಹಾಕೆ ಮಾಡಿರೋದು. ಹೇಗಿದೆ ಟೇಸ್ಟ್ ಅಂತ ಹೇಳು. ಕೇಳ್ತಾ ಇದೀನಿ, ನಿಜ ಹೇಳು ಅಮ್ಮ. ಏನ್ ನಿಜ ಹೇಳ್ಬೇಕು ನಿಂಗೆ? ಮತ್ತೆ ಹಳೆ ಚಾಳಿ ಶುರು ಮಾಡ್ಕೊಂಡ? ನಾನು ಇದ್ರಲ್ಲಿ ಏನೋ ಮಿಕ್ಸ್ ಮಾಡಿದೀನಿ ಅಂತ ತಾನೆ? ಅದಲ್ಲ. ಮತ್ತೆ ನಿಜವಾಗ್ಲೂ ಈ ಮುದ್ದೆನ ನೀನೇ ಮಾಡಿದ್ದ? ನಿಂಗ್ ಮುದ್ದೆ ಮಾಡಕ್ಕೂ ಬರುತ್ತೇನೆ? ಹಾಯಪ್ಪ, ಇದಾ ನಿನ್ ಡೌಟು? ಅನ್ಯಾಯವಾಗಿ ಎಲ್ಲಿ ಸೈಕಲ್ ಗ್ಯಾಪ್ ಅಲ್ಲಿ ನೀನು ಟೈಮ್ ಟ್ರಾವೆಲ್ ಮಾಡಿ ಹಿಂದಿನ ಅಕ್ಕ ಆಗ್ಬಿಟ್ಟೆ ಅಂತ ನನ್ ಟೆನ್ಷನ್ ಆಗೋಯ್ತು.
ಈ ಕತೆ ಎಲ್ಲ ಆಮೇಲೆ ಮಾತಾಡೋಣ, ಮೊದ್ಲು ನಿಜ ಹೇಳು ಈ ಮುದ್ದೆನ ನೀನೇ ಮಾಡಿದ್ದ ಅಂತ. ಹೂವತ್ತ ಮುದ್ದೆ ಮಾಡಿದ್ದನೋ ನಾನೇ, ಆದ್ರೆ ಹೇಳ್ಕೊಟ್ಟಿತ್ತು ವೈಜಯಂತಿ ಅಮ್ಮ. ಹೌದಾ? ನಿಜವಾಗ್ಲು ಅಮ್ಮ ಮಾಡಿರೋ ಮುದ್ದೆ ತರಾನೇ ಇದೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಥ್ಯಾಂಕ್ಸ್ ಕಣೆ ಅಮ್ಮ, ನಾನು ಈ ಬೈಕೇನ ಈಡೇರಿಸ್ಕೊಟ್ಟಿದ್ದಕ್ಕೆ. ಲವ್ ಯು. ಸರಿ ತಗೋತೀನಿ. ಹಲೋ ಸರ್. ರೀ ಮಂಜು ಅವರೇ, ಯಾಕ್ರಿ ಈ ತಿಂಗಳು ಬಡ್ಡಿ ಕೊಟ್ಟಿಲ್ಲ? ಸರ್, ನನಗೆ ಇನ್ನೂ ಸಂಬಳ ಆಗಿಲ್ಲ, ಇನ್ನೊಂದು ವಾರ ಟೈಮ್ ಕೊಡಿ, ಸಂಬಳ ಆಗ್ತಿದ್ದ ಹಾಗೆ ಕೊಟ್ಬಿಡ್ತೀನಿ. ನಮಗೂ ಟೈಮ್ ಕೊಟ್ಟು ಸಾಕಾಗಿದೆ, ಇನ್ನೂ ಟೈಮ್ ಕೊಡೋಕ್ಕಾಗಲ್ಲ. ಹೌದು, ನೀವು ಈ ಏರಿಯಾದಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ದೀರಂತೆ? ಇಲ್ಲ ಸರ್, ನಾನು ಆ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾಕ್ರಿ ಸುಳ್ಳು ಹೇಳ್ತೀರಾ? ಸರ್, ದಯವಿಟ್ಟು ನನಗೊಂದು ವಾರ ಟೈಮ್ ಕೊಡಿ, ನಾನು ನಿಮ್ಮ ಸಾಲನ ಬಡ್ಡಿ ಸಮೇತ ತೀರಿಸ್ಬಿಡ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ, 8,000 ದುಡ್ಡು ರೆಡಿ ಮಾಡ್ಕೋ, ನಾನು ಅಲ್ಲಿಗೆ ಬರ್ತಿದ್ದೀನಿ. ಸಾರಿ ಮಾ, ಆಗ್ಲೇ ನೀನ್ ಕಾಲ್ ಮಾಡಿದಾಗ ಅಕ್ಕಂಗೆ ಮುದ್ದೆ ಮಾಡ್ಕೊಡ್ತಿದ್ದೆ, ಮಾತಾಡಕ್ ಆಗ್ಲಿಲ್ಲ. ಏನ್ ಹೇಳು? ಪರವಾಗಿಲ್ಲ ಅಮ್ಮು, ನಿಮ್ ಅಕ್ಕ ಬಸ್ರಿ ಅಂತ ಗೊತ್ತಾದ ತಕ್ಷಣ ಅವಳಿಗೋಸ್ಕರ ಮುದ್ದೆ ಹೇಗ್ ಮಾಡೋದು ಅಂತ ಕಲ್ತ್ಕೊಂಡ್ಬಿಟ್ಟಿಯಲ್ಲ. ನಿಮ್ ಅಕ್ಕ ಚೆನ್ನಾಗಿರ್ತಾಳೆ, ಅವಳಗ್ ಒಳ್ಳೇದಾಗತ್ತೆ ಅಂದ್ರೆ ನೀನ್ ಏನ್ ಬೇಕಿದ್ರು ಮಾಡ್ತೀಯ ಅಲ್ವಾ? ಇದೇನಮ್ಮ ಹಿಂಗ್ ಕೇಳ್ತಿದ್ಯಾ? ಅವಳ ನನ್ನ ಅಕ್ಕನಮ್ಮ, ಅವಳಿಗೆ ಮಾಡ್ದೆ ಇನ್ ಯಾರಿಗ್ ಮಾಡ್ಲಿ? ನಿನ್ನಂತ ಅವಳನ್ನ ತಂಗಿ ಹಾಕ್ ಪಡಿಯೋಕೆ ನಿಮ್ ಅಕ್ಕ ಪುಣ್ಯ ಮಾಡಿದ್ಲು ಅನ್ಸುತ್ತೆ. ನೀವ್ ಯಾವಾಗ್ಲೂ ಹೀಗೆ ಇರ್ಬೇಕು ಕಣ್ರೆ, ನಿಮ್ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರ್ಲಿ. ಅಷ್ಟೇ ಅಲ್ಲಮ್ಮ, ಅಕ್ಕ ಚಂದ್ರಲೋಕ ತಿಂಡಿ ತಿನ್ಸು ಬೇಕು ಅಂತ ಅಂದ್ರು ನನ್ ಯೂಟ್ಯೂಬ್ ಅಲ್ಲಿ ರೆಸಿಪಿ ನೋಡ್ಕೊಂಡು ಹೇಗ್ ಅಡ್ಗೆ ಮಾಡೋದು ಅಂತ ಕಲ್ತ್ಕೊಂಡು ಅಕ್ಕಂಗೆ ತಿನ್ಸ್ತೀನಿ. ಬಸ್ರಿ ಬೈಕ್ ಈಡಿಸ್ಬೇಕಲ್ವಾ? ಹಾಗಿದ್ರೆ ಇನ್ಮೇಲೆ ನಿಮ್ ಅಕ್ಕನ್ಗೆ ಅಡ್ಗೆ ಮಾಡ್ಕೊಡೋ ಸೌಭಾಗ್ಯ ನನ್ಗಿಲ್ಲ ಅನ್ಸುತ್ತೆ. ಹಂಗಲ್ಲಮ್ಮ, ನೀನ್ ಮಾಡದ್ ಬೇರೆ, ನಾನ್ ಮಾಡದ್ ಬೇರೆ. ನೀನ್ ಅಡ್ಗೆ ಮಾಡುವಾಗ ಅದ್ರಲ್ಲಿ ಜಾಸ್ತಿ ಪ್ರೀತಿ ಬೆರ್ಸ್ ಮಾಡಿರ್ತೀಯ, ನಾನ್ ಅಡ್ಗೆ ಮಾಡುವಾಗ ಅಕ್ಕ ತಿಂದ್ರೆ ಸಾಕಪ್ಪ ಅಂತ ಮಾಡಿರ್ತೀನಿ. ಮಾ, ಯಾವ ಮಕ್ಕಳಾದ್ರೂ ತಾಯಿ ಕೈ ರುಚಿ ಇಷ್ಟ ಅಂತ ಹೇಳ್ತಾರೆ ಹೊರತು ಫೈವ್ ಸ್ಟಾರ್ ಶೆಫ್ ಕೈ ರುಚಿ ಇಷ್ಟ ಅಂತ ಹೇಳಲ್ಲ. ತಾಯಿ ತಾಯಿನೇ, ತಂಗಿ ತಂಗಿನೇ. ಅಮ್ಮೋ, ನೀನು ಆರತಿಗೆ ತಾಯಿ ಆದ್ರೆ ಸಾಲದು, ನೀನು ತಾಯಿ ಆಗ್ಬೇಕು, ಅದ್ರ ಕಡೆ ಸ್ವಲ್ಪ ಗಮನ ಹರಿಸು ಆಯ್ತಾ? ನಾನ್ ಯಾವಾಗ್ಲೂ ರೆಡಿ ಇದೀನಮ್ಮ, ಆದ್ರೆ ನಿಮ್ ಅಳಿ ಅಂದ್ರೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನಿನ್ ಬೇಡಿಕೆನ ಸ್ವಲ್ಪ ಅವ್ರ ಮುಂದೆನು ತಗೊಂಡೋಗಿಡು. ಅಯ್ಯೋ, ನಿನ್ನ ತಾಯಿ ಹತ್ರ ಮಾತಾಡೋ ಮಾತೇನೆ ಇದು? ನಾಚಿಕೆ ಬೇಡ ನಿಮ್ಗೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಈ ಸೆಕ್ಯೂರಿಟಿ ಎಲ್ಲಿ ಹಾಳಾಗೋದ? ಇವನ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದಾನೆ. ಇಡಿಯಟ್. ವಾಚ್ಮ್ಯಾನ್, ಎಲ್ಲಿ ಹಾಳಾಗೋಗಿದ್ಯಾ? ಕರಿತಿರೋ ಕೇಳಿಸ್ತಿಲ್ವಾ? ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು ಇವಾಗ? ಹೊರಗಡೆ ಬಂದ್ರೆ 8,000 ತರಬೇಕು, ಹೊರಗಡೆ ಬರದೇ ಇದ್ರೆ ಕೆಲಸ ಹೊರಟೋಗುತ್ತೆ. ಭಗವಂತ, ನೀನೇ ಕಾಪಾಡಬೇಕು. ಎಲ್ಲಿ ಸಾಯಕ್ ಹೋಗಿದ್ದಾನೆ ಈ ನೈಟ್ ವಾಚ್ಮ್ಯಾನ್? ಇವ್ರಿಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದೇ. ವಾಚ್ಮ್ಯಾನ್,
ವಾಚ್ಮ್ಯಾನ್. ಅತ್ತೆ ಯಾಕೆ ವಾಚ್ಮ್ಯಾನ್ ಅಂತ ಕೂಗ್ತಿದ್ದಾರೆ? ಅಮ್ಮ ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೇನೆ ಇರು. ವಾಚ್ಮ್ಯಾನ್ ಯಾಕತ್ತೆ ವಾಚ್ಮ್ಯಾನ ಕರೀತಿದ್ದೀರಾ? ಈ ವಾಚ್ಮ್ಯಾನ್ ಎಲ್ಲಿ ಹಾಳಾಗೋದ ಅಂತ ಗೊತ್ತಿಲ್ಲ, ಎಲ್ಲ ಕುಡಿಯಕ್ಕೆ ಹೋಗಿರ್ಬೇಕು. ಮೊದಲು ಈ ಏಜೆನ್ಸಿ ಕಾಲ್ ಮಾಡಿ ಅವ್ರ ಕ್ಲಾಸ್ ತಗೋಬೇಕು. ಬೇಡ ಬೇಡ ಅಂದ್ರೆ ಏಜೆನ್ಸಿಯವರು ಈ ಮೊದೆಗೂಬೆಗಳನ್ನ ಕಳಿಸಿ ನಮ್ಮ ಪ್ರಾಣ ತೆಗಿತಾರೆ. ಅಮೂಲ್ಯ, ಆ ಏಜೆನ್ಸಿಯವರು ಕಾಲ್ ಮಾಡಿ ಏನ್ ಮುಂದೆ ಈ ಅಯೋಗ್ಯ ಬರೋದು ಬೇಡ ಅಂತ ಹೇಳಿ. ಅತ್ತೆ ಅವ್ರು ಆತರ ಅಲ್ಲ, ತುಂಬಾ ಒಳ್ಳೆಯವರು. ನಾನೇ ನನ್ಗೇನೋ ಬೇಕು ಅಂತ ತರ ಕಳ್ಸಿದೆ, ಬೇಗ ಬರ್ತಾರೆ. ಅಮೂಲ್ಯ, ಏನ್ ಮೇಲೆ ನಿನ್ಗೇನಾದ್ರೂ ಬೇಕಾದ್ರೆ ಡ್ರೈವರ್ನ ಕಳಿಸು, ಈ ವಾಚ್ಮ್ಯಾನ್ನ ಕಳಿಸ್ಬೇಡ. ಒಬ್ಬ ವಾಚ್ಮ್ಯಾನ್ ಕೆಲಸ ಉಳಿಸೋದಕ್ಕೋಸ್ಕರ ತಾನೇ ಅವನನ್ನ ಹೊರಗೆ ಕಳಿಸಿದ್ದೀನಿ ಅಂತಾಳೆ ನನ್ನ ಮಗಳು. ಇಷ್ಟರಲ್ಲೇ ಗೊತ್ತಾಗತ್ತೆ ಇವಳು ಬುದ್ಧಿ ಎಂತದ್ದು ಅಂತ. ದೇವ್ರೆ, ಎಲ್ಲ ತಂದೆ ತಾಯಿಗೂ ಇಂಥ ಹೆಣ್ಮಕ್ಳೇ ಇರಲಪ್ಪ. ಅತ್ತೆ ಒಂದ್ ನಿಮಿಷ. ಏನ ಮೌಲ್ಯ? ನೀವ್ ಆತರ ಮಾತಾಡಿದ್ ನಂಗೆ ಒಂಚೂರು ಇಷ್ಟ ಆಗ್ಲಿಲ್ಲ ಅತ್ತೆ. ನಾನೇನಂದೆ? ನಾನು ನಿನಗೇನು ಹೇಳಿಲ್ವಲ್ಲ. ನನಗಂದ್ರಿ ಅಂತ ಹೇಳ್ತಿಲ್ಲ ಅತ್ತೆ, ಆ ಸೆಕ್ಯೂರಿಟಿ ಅಣ್ಣಂಗೆ ಆತರ ಹೇಳ್ಬಾರ್ದಿತ್ತು ಅಂತ ಹೇಳ್ತಿದ್ದೀನಿ. ನೀನು ಸೆಕ್ಯೂರಿಟಿ ಪರವಾಗಿ ನನ್ನನ್ನ ಕ್ವೆಶ್ಚನ್ ಮಾಡ್ತೀನಿ. ನೀವೇನೇ ಹೇಳಿ ಅತ್ತೆ, ಅವ್ರು ನಮ್ ತರನೇ ಮನುಷ್ಯರಲ್ವಾ, ಅವ್ರಿಗೂ ಡಿಗ್ನಿಟಿ ಸ್ವಾಭಿಮಾನ ಅಂತ ಇರುತ್ತೆ, ಅವ್ರಿಗೂ ನೀವು ಮರ್ಯಾದೆ ಕೊಡ್ಬೇಕಲ್ವಾ? ಏಯ್, ನಾನು ಅವನಿಗೆ ಬೈದ್ರೆ ನೀನ್ ಯಾಕೆ ಹುಡ್ಕೋತಾ ಇದೀಯ? ಅವನೇ ನಿಮ್ಮ ಅಪ್ಪನ ಇಲ್ಲ ದೂರದ ಸಂಬಂಧಿನ. ಅವ್ರು ನನ್ನ ಅಪ್ಪ ಅಲ್ಲ ಅಂದಿದ್ರು ನಾನು ಇಷ್ಟೇ ಹುಡ್ಕೊಳ್ತಾ ಇದ್ದೆ. ನಿನ್ ದುರದೃಷ್ಟಕ್ಕೆ ಅವರು ನಮ್ಮ ಅಪ್ಪನೇ. ನಿನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಅವ್ರ ಹತ್ರನೇ ನೀನು ಸಾರಿ ಕೇಳೋ ಹಾಗೆ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಅಮೂಲ್ಯನೇ ಅಲ್ಲ. ಈ ಸಮಾಜದಲ್ಲಿ ಸುಮ್ಮನಿದ್ರೆ ಅದೇ ನಮ್ ವೀಕ್ನೆಸ್ ಅನ್ಕೊಂಡ್ಬಿಡ್ತಾರೆ. ಈ ಸುವಾಸಿನೇನೋ ಹಾಗೆ, ನಾನ್ ಸುಮ್ಮನಿದ್ದೀನಿ ಅಂದ್ ಮಾತ್ರಕ್ಕೆ ನನ್ಗೇನು ಗೊತ್ತಿಲ್ಲ, ನನ್ನ ಕೈಯಿಂದ ಏನೂ ಆಗಲ್ಲ ಅನ್ಕೊಂಡ್ಬಿಡ್ದಾಳೆ. ನಮ್ಮ ಅಪ್ಪಂಗ ಅಯೋಗ್ಯ ಅಂತ ಮಾತಾಡ್ತಿಯಲ್ಲ, ನೋಡ್ತಾ ಇರು ನಿನಗೆ ಏನ್ ಮಾಡ್ತೀನಿ ಅಂತ. ಕಿರಿ ಪಾರ್ಟಿ ಯಾಕೋ ಮೆಂಟಲ್ ಪಾರ್ಟಿಗೆ ಕನ್ವರ್ಟ್ ಆಗ್ತಿದ್ದಾಳೆ ಅನ್ಸುತ್ತೆ. ನನಗೂ ಅದೇ ಅನ್ಸ್ತಿದೆ ಅಗ್ರಜ. ಯಾವ ಸ್ಟೇಜ್ ಅಲ್ಲಿ ಇರ್ಬೋದು ಅಂತ? ಮೋಸ್ಟ್ಲಿ ಫಸ್ಟ್ ಸ್ಟೇಜ್ ಇರ್ಬೇಕು. ಇಲ್ಲ, ನನ್ನ ಪ್ರಕಾರ ಇದು ಸೆಕೆಂಡ್ ಸ್ಟೇಜ್ ಅನ್ಸುತ್ತೆ. ಮಿತಿ ಮೀರೋದ್ಕಿಂತ ಮುಂಚೆ ನಾವು ಹೋಗಿ ಕಂಟ್ರೋಲ್ ಮಾಡಬೇಕು. ನಾವ ನಾನು ಹೋಗಲ್ಲಪ್ಪ, ನೀನು ಉಂಟು, ಅಮೂಲ್ಯ ಉಂಟು, ಏನಾದ್ರೂ ಮಾಡ್ಕೊಡಿ. ಏನಗ್ರಜ, ಕಂಡಾಗಿ ನೀನೇ ಹೀಗೆ ಹೇಳಿದ್ರೆ ಹೆಂಗೆ? ನಿನ್ನ ಹೆಂಡ್ತಿನ ನೀನೇ ಸಮಾಧಾನ ಮಾಡಬೇಕು. ಹೌದಪ್ಪ, ಹೌದು ನಾನು ಹೆಂಡ್ತಿನ, ಆದರೆ ನಿನಗೆ ನಾದ್ನಿ. ಮೊದಲೇ ನನಗೆ ಆಫೀಸ್ ಟೆನ್ಷನ್ನ ತಲೆ ಎಲ್ಲ ಕೆಟ್ಟೋಗಿದೆ. ಅವಳು ನನ್ನ ರೂಮಿಗೆ ಬರೋಷ್ಟೊಳಗೆ ಅವಳ ತಲೆ ಇರೋ ಬೋಲ್ಟ್ಗಳೆಲ್ಲ ಟೈಟ್ ಆಗಿರಬೇಕು. ಇದೆಲ್ಲ ಗೊತ್ತಾನೆ ಆಮೇಲೆ ಏನಾದರೂ ಮಾಡ್ಕೊಡಿ, ಸಮಾಧಾನ ಮಾಡ್ಕೊಡಿ. ಹುಚ್ಚು ಬಿಡಿಸ್ಬೋದು, ದೆವ್ವ ಬಿಡಿಸ್ಬೋದು, ಆದರೆ ಈ ಥರ ಒಂದು ಡೇಂಜರ್ ಕೇಸ್ನ ನೋಡಿ ನಂದಿ, ನೀನು ಯಾಕೆ ದೆವ್ವ ಮೆಟ್ಕೊಂಡ್ರೋ ಹಾಗೆ ಅಲ್ಲಿಂದ ಇಲ್ಲಿ ಓಡಾಡ್ತಿದ್ಯಾ? ದೆವ್ವ ಅಲ್ಲ ಬಾಬಾ, ನಿಮ್ಮಅಮ್ಮ ನನಗೆ ಬೇಕಾದವ್ರು ಒಬ್ರಿಗೆ ಬೈದು ಅವಮಾನ ಮಾಡಿದ್ದಾರೆ. ಕೋಪಕ್ಕೆ ನಾನು ಅವ್ರ ಮೇಲೆ ಪ್ರತಿಕಾರ ತೀರಿಸ್ಕೊಳ್ಬೇಕು, ಅವ್ರಿಗೆ ಸರಿಯಾಗಿ ಟಾರ್ಚರ್ ಕೊಡಬೇಕು. ಅದು ಏನ್ ಟಾರ್ಚರ್ ಕೊಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನಗೂ ಅವಳಿಗೆ ಟಾರ್ಚರ್ ಕೊಡಕ್ ಇಷ್ಟನೇ ನೋಡಿ ನಮ್ಮಿ. ಕೇಳಿ ಕೇಳಿ, ನಾವಿಬ್ರು ಕ್ರೈಮ್ ಪಾರ್ಟ್ನರ್ಸ್ ಅಲ್ವಾ, ಡೋಂಟ್ ವರಿ, ನಾನಿದ್ದೀನಿ. ಇವ್ರಿಗೆ ಏನ್ ಮಾಡೋಣ ಬಾಬಾ?
ಬಾಬಾ ಅವಳಿಗೆ ಬುದ್ಧಿ ಕಲ್ಸ್ಬೇಕು ಅಂತಂದ್ರೆ ಕುತ್ಕೊಳ್ಳೋ ಚೇರ್ ಅಲ್ಲಿ ಕರೆಂಟ್ ಶಾಕ್ ಕೊಡ್ಬೇಕು, ಅವಳು ತಿನ್ನೋ ಊಟದಲ್ಲಿ ಜಾಪಾಲ್ ಮಾತ್ರ ಹಾಕ್ಬೇಕು, ಅದು ಬೇಡ ಅಂತಂದ್ರೆ ಅವಳು ರೂಮ್ ಒಳಗಡೆ ಹಾವು ಬಿಡ್ಬೇಕು, ಇಲ್ಲ ಅವಳ ಮೈ ಮೇಲೆ ನಸ್ಕಿನ ಪುಡಿ ಹಾಕ್ಬೇಕು. ಇದಿಷ್ಟ ಯಾವ್ದು ಮಾಡೋಣ ಬಾಬಾ? ಇಲ್ಲ ನೋಡಿ ನನ್ನಿ, ಇದೆಲ್ಲ ಯಾವ್ದು ವರ್ಕೌಟ್ ಆಗಲ್ಲ. ಅವತ್ತು ಮೃತ್ಯುಂಜಯ ಹೋಮದಲ್ಲಿ ಒಂದ್ ಟ್ರಿಕ್ ಪ್ಲೇ ಮಾಡಿದ್ವಲ್ಲ ಅದನ್ನೇ ಮಾಡ್ಬೇಕು. ಬಾಬಾ ಅದು ವರ್ಕ್ ಆಗುತ್ತೆ ಅಂತೀರಾ? ಬರೀ ಸಿನಿಮಾ ನೋಡೋದಲ್ಲ, ಕೆಲವು ಮೆಲೋ ಡ್ರಾಮಾ ಸೀರಿಯಲ್ ನಲ್ಲೂ ಈ ತರ ಖತರ್ನಾಕ್ ಐಡಿಯಾಗಳಿರುತ್ತೆ. ಹೇಗಿದ್ರು ನಮ್ಮ ಮನೆ ಪಕ್ಕ ಖಾಲಿ ಸೈಟ್ ಇದೆಯಲ್ಲ, ಅಲ್ಲಿ ತುರ್ಕೆ ಸೊಪ್ಪು ಬೆಳೆದಿದೆ. ಆ ಟವಲ್ ನಿಂದ ಸುವಾಸಿನಿ ಮುಖ ಒರೆಸ್ಕೊಂಡಾಗ ಉರಿ ಸ್ಟಾರ್ಟ್ ಆಗುತ್ತೆ. ಆ ಉರಿಯಿಂದ ಏನ ಎಲ್ಲ ಮುಖಕ್ಕೆ ಹಾಕೊಳ್ತಾಳೆ, ಅದಾದ್ಮೇಲೆ ಮುಖ ವಾಶ್ ಮಾಡ್ಕೊಳ್ತಾಳೆ. ಬಾಬಾ ಸೂಪರ್ ಆಗಿದೆ ಇದು, ನೀವ್ ಹೇಳಂಗೆ ಮಾಡೋಣ. ಆದ್ರೆ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನಾನು ಹೇಳೋ ಕೆಲಸ ಮಾಡ್ಬೇಕು. ಏನದು ನೋಡಿ ನನ್ನಿ,